ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ನಂಬರ್ 2 ಅಂದರೆ ಕ್ವಶನ್ ಬ್ಯಾಂಕಲ್ಲಿರುವಂತಹ ಕ್ವಶನ್ ನಂಬರ್ 2 ಅಕೌಂಟೆನ್ಸಿ ಕರ್ನಾಟಕ ಅಂದರೆ ನಿಮ್ಮ ಒಂದು ಈ ಕರ್ನಾಟಕದಲ್ಲಿರುವಂತಹ ಒಂದು ಕ್ವಶನ್ ಬ್ಯಾಂಕ್ ಇದೆ. ಇದು ಎಲ್ಲ ಕಡೆಯೂ ಯೂಸ್ ಆಗುತ್ತೆ. ಕ್ವಶನ್ ಪೇಪರನ್ನು ಅವರು ಪ್ರಿಪೇರ್ ಮಾಡಬೇಕಾದರೂ ಕ್ವಶನ್ ಬ್ಯಾಂಕನ್ನು ಯೂಸ್ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕ ಇದು ಒಂದೇ ಕ್ವಶನ್ ಬ್ಯಾಂಕ್ ಇದೆ. ನೀವು ಯಾವುದೇ ಜಿಲ್ಲೆಗೆ ಹೋದರೂ ಇದೇ ಕ್ವಶನ್ ಬ್ಯಾಂಕನ್ನು ಯೂಸ್ ಮಾಡ್ತಾರೆ. ಸೊ ಯೂಟ್ಯೂಬಲ್ಲಿ ನೋಡ್ತಾ ಇರುವಂಥ ವಿದ್ಯಾರ್ಥಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕಾಲೇಜಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಯೂ ಇದೇ ಯೂಸ್ ಆಗುತ್ತೆ. ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ ನಂಬರ್ 2 ಕ್ವಶನ್ ಬ್ಯಾಂಕ್ ನಂಬರ್ 2 ನಿಮಗೆ ಹೋಮ್ವರ್ಕನ್ನು ಕೊಟ್ಟಿದ್ದೆ. ಕೆಲವೊಂದು ಜನ ವಿದ್ಯಾರ್ಥಿಗಳು ಸಾಲ್ವ್ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ, ಕೆಲವೊಂದು ಜನ ಸಾಲ್ವ್ ಮಾಡಿದೆ ಹಾಗೆ ಬಂದಿರ್ತೀರ. ಸೊ ಪರವಾಗಿಲ್ಲ, ನಾವೇನು ಮಾಡೋಣ, ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಸಾಲ್ವ್ ಮಾಡೋಣ ಹಾಗಾದರೆ, ಸೊ ನೋಡಿ ವಿದ್ಯಾರ್ಥಿ, ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ ಅಂದರೆ ಈ ಕ್ವಶನನ್ನು ಓದ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ, ಆಮೇಲೆ ಇದ್ರ ಬಗ್ಗೆ ನಾನು ಮಾಡೋಣ, ಎಕ್ಸ್ಪ್ಲೇನ್ ಮಾಡೋಣ. ಸೊ ಫಸ್ಟ್ ನೋಡಿ, ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಆಫ್ ಅನಂತ್ ಟ್ರೇಡರ್ಸ್ ಆಫ್ ಜನವರಿ 1. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ರುಪೀಸ್ 80,000. ಓಕೆ, ಜನವರಿ 3 ಕ್ಯಾಶ್ ಪರ್ಚೇಸ್ ರುಪೀಸ್ 25,000. ಜನವರಿ 5 ಕ್ಯಾಶ್ ಸೇಲ್ಸ್ ರುಪೀಸ್ 20,000. ಜನವರಿ 8 ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ರುಪೀಸ್ 3,000. ಇದರ ಅರ್ಥ ಹೇಳ್ತೀನಿ, ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ವಸ್ತುಗಳನ್ನು ನಾವು ಪರ್ಚೇಸ್ ಮಾಡಿದ್ವಿ, ಅವು ಬರಬೇಕಾದ್ರೆ ಫೈರ್ ಆಕ್ಸಿಡೆಂಟ್ ಏನಾಯಿತು, ಅವೆಲ್ಲ ನಾಶ ಆಗೋದು. ಅರ್ಥ ಆಗ್ತಿದೆ ಹೇಳೋದು? ಗೂಡ್ಸು ಯಾವ್ಯಾವ ಮುಖಾಂತರ ಬರುತ್ತೆ ಅದನ್ನು ಹೇಳ್ತೀನಿ. ಒಂದು ಲಾರಿ ಮುಖಾಂತರ ಅಂದರೆ ಭೂ ಸಾರಿಗೆ ಮುಖಾಂತರ ಬರುತ್ತೆ, ಇನ್ನೊಂದು ಜಲ ಸಾರಿಗೆ ಮುಖಾಂತರ ಬರುತ್ತೆ. ಅತಿ ಹೆಚ್ಚು ಬರೋದು ನಮ್ಮ ಭಾರತ ದೇಶಕ್ಕೆ ಗೂಡ್ಸು ಬೇರೆ ದೇಶದಿಂದ ಇಂಪೋರ್ಟ್ ಆಗೋದು ಯಾವುದಾದ್ರೆ ಜಲ ಸಾರಿಗೆ ಹಡಗುಗಳ ಮುಖಾಂತರ. ಸೊ ಬರಬೇಕಾದ್ರೆ ಮಧ್ಯದಲ್ಲಿ ಹಡಗು ಏನಾಯಿತು, ಬೆಂಕಿಗೆ ಆಹುತಿ ಆಯಿತು. ಸೊ ಪರ್ಚೇಸ್ ಮಾಡಿದ್ವಿ, ಸುಟ್ಟು ಹೋಯಿತು. ಹಾಗಾದರೆ ಇದನ್ನು ನಾವು ಜನರೇಟರ್ ಯಾವ ರೀತಿ ಬಿಡಿಸ್ತೀವಿ ಅನ್ನೋದು ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ 6,000 ವಸ್ತುನ 9,000 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಪ್ರೀಪೇಯ್ಡ್ ಇನ್ಸೂರೆನ್ಸ್ ಇದೆ 2,000. ಸೋಲ್ಡ್ ಗೂಡ್ಸ್ ಟು ಅಶೂ ಇದೆ 7,000 ವಸ್ತುನ 9,000 ರೂಪಾಯಿಗೆ ಮಾರಾಟ ಮಾಡಿದ್ದೀವಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಅಶೂ 6,000. ಇನ್ವೆಸ್ಟೆಡ್ ಇನ್ ಶೇರ್ಸ್ ಆಫ್ ಟಾಟಾ ಕಂಪ್ನಿ ಲಿಮಿಟೆಡ್, ಟಾಟಾ ಕಂಪ್ನಿ ಲಿಮಿಟೆಡಲ್ಲಿ ಶೇರ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ನಮ್ಮ ಹತ್ರ ಇರೋ ದುಡ್ಡನ್ನು ಟಾಟಾ ಕಂಪ್ನಿ ಷೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂದರೆ ನಮ್ಮ ಹತ್ರ ಇರುವಂಥ ದುಡ್ಡನ್ನು ಬ್ಯಾಂಕಲ್ಲಿ ಇಡ್ತೀವಲ್ಲ, ಬ್ಯಾಂಕಲ್ಲಿ ಇಟ್ಟಾಗ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಇಲ್ಲಿ ಕೂಡ ಹಾಗೆ ಶೇರ್ಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಆಗುತ್ತೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ನಂಬರ್ 23 ಜನವರಿ 23 ಕ್ಯಾಶ್ ಫಾರ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ 8,000. ಪೇಡ್ ಕ್ಯಾಶ್ ಬಾಟ್ ಕಂಪ್ಯೂಟರ್ ಫಾರ್ ಆಫೀಸ್ ಯೂಸ್. ಓಕೆ, ನೆಕ್ಸ್ಟ್ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 7,000. ಸಿಂಪಲ್ ಇದೆ, ಇದ್ರ ಬಗ್ಗೆ ನಾನೀಗ ಟ್ರಾನ್ಸಾಕ್ಷನ್ ಸಾಲ್ವ್ ಮಾಡ್ತೀನಿ. ಅವೇ ಕರೆಕ್ಟ್ ಆಗಿದ್ದಾವೆ ಅಂತ ನೋಡ್ಕೊಳ್ಳಿ ನೀವು, ಸರಿನಾ? ಯಾರ್ದು ಕರೆಕ್ಟ್ ಇದೆ, ಓಕೆ, ಯಾರು ಇನ್ನೂವರೆಗೂ ಬಿಡಿಸಿಲ್ಲ ಅಂತ ವಿದ್ಯಾರ್ಥಿಗಳು ಏನು ಮಾಡಬೇಕು, ಅದನ್ನು ಸಾಲ್ವ್ ಮಾಡ್ಕೋಬೇಕು. ಸ್ಟಾರ್ಟ್ ಮಾಡೋಣ, ಕಾಲಮ್ ಹಾಕಿ ಬೇಗ ಬೇಗ. ಏನು ಕೊಟ್ಟಿದ್ದಾರೆ ನೋಡಿ, ಹೆಸರು ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಅನಂತ, ಇನ್ ದ ಬುಕ್ಸ್ ಆಫ್ ಅನಂತ್ ಅನಂತ್ ಟ್ರೇಡರ್ಸ್. ಬೇಗ ಓಕೆ, ಫಸ್ಟ್ ಎಂಟ್ರಿ ಇದೆ 2007 ಅಲ್ಲ, 2007 ಅದೇ 17 ಜನವರಿ
ಒಂದು ಈ ಥರ ಬರ್ಕೊಳ್ಳಿ ಫಸ್ಟ್ ಎಲ್ಲರೂ. ಕಂಪ್ಲೀಟಾ? ನೆಕ್ಸ್ಟ್ ಹೋಗೋಣಾಗಾದ್ರೆ ಓಕೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಗೊತ್ತಿದೆ. ಸೊ ಫಸ್ಟ್ ಆಫ್ ಆಲ್ ಹಾಂ, ಏನಾಗತ್ತೆ? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಬಿ ವೆರಿ ಗುಡ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಅಮೌಂಟ್ ಎಷ್ಟಿದೆ? ಸ್ಟ್ಯಾಂಡ್ ಅಪ್. ನೆಕ್ಸ್ಟ್ ನಂಬರ್ ಟು, ಜನವರಿ ಎಷ್ಟಿದೆ? ಜನವರಿ 3. ಏನು ಕೊಟ್ಟಿದ್ದಾರೆ ಟ್ರಾನ್ಸಾಕ್ಷನ್? ಕ್ಯಾಶ್ ಪರ್ಚೇಸ್. ಸಿಂಪಲ್ ಇದೆ, ನಿಮ್ಗೆ ಗೊತ್ತಿದೆ ಇದು. ಏನಾಗುತ್ತೆ ಟ್ರಾನ್ಸಾಕ್ಷನ್? ವೆರಿ ಗುಡ್, ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್. ಬೀಯಿಂಗ್ ಕ್ಯಾಶ್ ಪರ್ಚೇಸ್. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 25,000. ಓಕೆ, ಇದು ಕೂಡ ಕಂಪ್ಲೀಟೆಡ್. ನೆಕ್ಸ್ಟ್ ಒಂದು ಏನು ಕೊಟ್ಟಿದ್ದಾರೆ? ಕ್ಯಾಶ್ ಸೇಲ್ಸ್. ಜನವರಿ 5 ಕ್ಯಾಶ್ ಸೇಲ್ಸ್ ಇದೆ. ಕ್ಯಾಶ್ ಅಕೌಂಟ್ ಬಿಟ್ಟು ಸೇಲ್ಸ್ ಅಕೌಂಟ್. being cash sales. amount ಎಷ್ಟು ಕೊಟ್ಟಿದ್ದಾರೆ? 20,000. ಓಕೆ, ಇದು ಕೂಡ ಕಂಪ್ಲೀಟೆಡ್. ನೆಕ್ಸ್ಟ್ ಒನ್, ಜನವರಿ 8 ಏನು ಕೊಟ್ಟಿದ್ದಾರೆ? ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್. ಹಾಗಾಗಿ ಫೈರ್ ಆನ್ ಲಾಸ್ ಆನ್ ಫೈರ್ ಅಕೌಂಟ್ ಡೆಬಿಟ್ಟು ಜನವರಿ ಎಷ್ಟಿದೆ? 8. ಲಾಸ್ ಆನ್ ಫೈರ್ ಅಕೌಂಟ್ ಡೆಬಿಟ್ಟು ಪರ್ಚೇಸ್ ಅಕೌಂಟ್ ಬೀಯಿಂಗ್ ಗೂಡ್ಸ್ ಡೆಸ್ಟ್ರಾಯ್ಡ್ at the time of purchase. ಗೂಡ್ಸ್ ಅನ್ನ ಪರ್ಚೇಜ್ ಮಾಡಿದ್ವಿ, ಗೂಡ್ಸನ್ನು ಪರ್ಚೇಜ್ ಮಾಡಿದ್ವಿ. ಪರ್ಚೇಜ್ ಮಾಡಬೇಕಾದ್ರೆ ಏನಾಯ್ತಪ್ಪ ಅಂದರೆ ಅದಕ್ಕೆ ಬೆಂಕಿ ಹತ್ಕೊಂಡ್ಬಿಡ್ತು, ಲಾಸ್ ಆಯಿತು. ಸೊ ಪರ್ಚೇಜ್ ಟೈಮಲ್ಲಿ ಲಾಸ್ ಆಯ್ತಂದರೆ ನಾವೇನು ಮಾಡಬೇಕಾಗತ್ತೆ? ಲಾಸ್ ಅಕೌಂಟ್ ಅದೇ ಲಾಸ್ ಅಂದರೆ ಏನು? ನಷ್ಟ. ಲಾಸು ನಷ್ಟ ಆಗತ್ತೆ, ರೈಟ್? ಲಾಸು ನಷ್ಟ ಅಂದರೆ ಎಲ್ಲಿ ಬರುತ್ತೆ? ಎಕ್ಸ್ಪೆನ್ಸಸ್ಸು ಮತ್ತು ಲಾಸಸ್ ಎಲ್ಲಿ ಬರ್ತವೆ? ನಾಮಿನಲ್ ಅಕೌಂಟ್. ನೆನಪಿದೆಯಾ? ನಾಮಿನಲ್ ಅಕೌಂಟ್ಗೆ ಏನು ಹೇಳುತ್ತೆ? ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ದಿ ಇನ್ಕಮ್ಸ್ ಅಂಡ್ ಗೇನ್ಸ್. ಅದಕ್ಕಾಗಿ ಲಾಸನ್ನು ನಾವು ಮೇಲೆ ತೊಗೊಂಡ್ವಿ, ಡೆಬಿಟ್ ತೊಗೊಂಡ್ವಿ. ಯಾವುದರಿಂದ ಅದು ಡೆಬಿಟ್ ಆಯಿತು? ಪರ್ಚೇಸ್ ಅಕೌಂಟ್ ಮಾಡಿದ್ವಿ. ಸೊ ಪರ್ಚೇಸರ್ ಕೊಟ್ಟೇ ಇಲ್ಲ ಅವರು, ಬರೀ ಡೆಸ್ಟ್ರಾಯ್ಡ್ ಮಾತ್ರ ಕೊಡಿದ್ರೆ ನೀವು ಪರ್ಚೇಸ್ ಹೆಂಗೆ ತೊಗೊಂಡ್ರಿ ಅಂತ ನೀವು ಕ್ವಶನ್ ಕೇಳ್ಬೋದು. ಸೊ ಅವ್ರು ಕೊಡಲಿ ಕೊಡದೇ ಇರಲಿ, ಇದೇ ಅಕೌಂಟ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಪರ್ಚೇಸ್ ಅಕೌಂಟ್ ಪರ್ಚೇಸ್ ಮಾಡಬೇಕಾದ್ರೆ ಲಾಸ್ ಆಗಿತ್ತು ನಮಗೆ. ಒಂದೇ ಅಕೌಂಟ್ ಕ್ಲಿಯರಾಗಿ ಕೊಟ್ಟಿದ್ರೆ ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಇನ್ ಗೋಡೌನ್ ಅಂತ ಕೊಟ್ಟಿದ್ರೆ ಗೋಡೌನ್ ಹಾಕೊಂಡು ತೊಗೋತಿದ್ವಿ. ಸೊ ಪರ್ಚೇಸ್ ಟೈಮಲ್ಲಿ ಮಾಡಿದ್ವಿ, ಪರ್ಚೇಸ್ ತೊಗೊಳ್ತಾ ಇದ್ವಿ. ಸೊ ಇಷ್ಟೇ ಇದೆ, ಸಿಂಪಲ್, ಬರ್ಕೊಂಬಿಡಿ. ಯಾರು ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅದನ್ನು ಕ್ಲಿಯರ್ ಮಾಡ್ಕೊಡಿ. ನೆಕ್ಸ್ಟ್ ಕ್ವಶನ್,
ಇದು ಅಮೌಂಟ್ ಹೇಳಿ ಎಷ್ಟು ಅಮೌಂಟ್? 3000. ಓಕೆ, ಜನವರಿ 10 ಸೋಲ್ಡ್ ಗೂಡ್ಸ್ ಟು ಕ್ಯಾಶ್, ಸೇಮ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಬೀಯಿಂಗ್ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್, ಯಾವ್ದು ಬರೆದ್ರು ನಡೆಯುತ್ತೆ. ನಂಬರ್ ಜನವರಿ 12. ಹಾಂ, ಜನವರಿ 12 ಏನು ಕೊಟ್ಟಿದ್ದಾರೆ? ಪ್ರೀಪೇಯ್ಡ್ ಇನ್ಸೂರೆನ್ಸ್, ಇನ್ಸೂರೆನ್ಸ್ನ ಕಟ್ತಾ ಇದ್ದೀವಿ. ಇನ್ಸೂರೆನ್ಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್, ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಪ್ರೀಪೇಯ್ಡ್ ಇನ್ಸೂರೆನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಸಿಂಪಲ್ಲಾಗಿ ಪ್ರೀಪೇಯ್ಡ್ ಇನ್ಸೂರೆನ್ಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಬರಬೇಕು. ಅದಕ್ಕಾಗಿ ಪ್ರೀಪೇಯ್ಡ್ ಇನ್ಸೂರೆನ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ಬೀಯಿಂಗ್ ಪ್ರೀಪೇಯ್ಡ್ ಪೇಯ್ಡ್ ಪ್ರೀಪೇಯ್ಡ್ ಇನ್ಸೂರೆನ್ಸ್ ಇದು ಕೂಡ ಕಂಪ್ಲೀಟೆಡ್. ನೆಕ್ಸ್ಟ್ ಒನ್ ಸೋಲ್ಡ್ ಗೂಡ್ಸ್ ಟು ಅಶು. ಓಕೆ, ಸೋಲ್ಡ್ ಗೂಡ್ಸ್ ಟು ಅಶು, ಸೇಲ್ಸ್ ಅಂತೂ ಕೆಳಗಡೆ ಬರುತ್ತೆ, ಅಶು ಮೇಲ್ ಬರುತ್ತೆ. ಅಶು ಅಕೌಂಟ್ ಡೆಬಿಟ್ಟು ಅಮೌಂಟ್ ಹೇಳಿಲ್ಲ, ಅದು ಅಮೌಂಟ್ ಹೇಳಿ. ಇದು ಕ್ಯಾಶ್ ಅಕೌಂಟ್ ಸೇಲ್ಸ್ ಅಕೌಂಟ್ 9000. ನೆಕ್ಸ್ಟು 2000. ನೆಕ್ಸ್ಟು ಟೂ ತೌಸಂಡ್ ಆಗಿದ ತಕ್ಷಣ 6000. ಓಕೆ, ಅಶೋಕ್ ಅಕೌಂಟ್ ಬಿಟ್ಟು ಸೇಲ್ಸ್ ಅಕೌಂಟ್ ಬೀಯಿಂಗ್ ಏನಾಗುತ್ತೆ? ಸೋಲ್ಡ್ ಗೂಡ್ಸ್ ಟು ಅಶು. ಬರ್ಕೊಳ್ಳಿ, ಇಷ್ಟು ಬರ್ಕೊಳ್ಳಿ, ನೆಕ್ಸ್ಟ್ ಹೋಗ್ತೀನಿ ನಾನು ಬೇಗ. ಯಾವುದು ಇದ? ಕಂಪ್ಲೀಟೆಡ? ನೆಕ್ಸ್ಟ್ ಹೋಗೋಣ, ನಾನು ನೆಕ್ಸ್ಟ್ ಬರೀತೀನಿ, ಆಮೇಲೆ ಬರ್ಕೊಡ್ರಂತೆ. ಸೊ ಕ್ವಶನ್ ನಂಬರ್ ಜನವರಿ ಎಷ್ಟು? 12 ಆಯ್ತು, 13. ನೆಕ್ಸ್ಟ್ ಜನವರಿ 18 ಅಲ್ಲ, ಇದು 15. ನೆಕ್ಸ್ಟ್ 18, ಜನವರಿ 18 ಕ್ಯಾಶ್ ರಿಸೀವ್ಡ್ ಫ್ರಮ್ ಅಶು, ಕ್ಯಾಶ್ ಅಕೌಂಟ್ ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಅಶು, ಎಷ್ಟು ಬರುತ್ತೆ ಆನ್ಸರ್? 6000. 6000 ಕಂಪ್ಲೀಟೆಡ್. ಇನ್ನೂ ಎಷ್ಟಿದೆ? 4 ಇದೆ. ಓಕೆ, ಜನವರಿ 21 ಹೇಳಿ ಏನು ಕೊಟ್ಟಿದ್ದಾರೆ? ಇನ್ವೆಸ್ಟೆಡ್ ಇನ್, ಓಕೆ, ಇನ್ವೆಸ್ಟ್ಮೆಂಟ್ ಆಫ್ ಶೇರ್ಸ್ ಇನ್ ಟಾಟಾ ಕಂಪ್ನಿ ಲಿಮಿಟೆಡ್. ಇನ್ವೆಸ್ಟ್ಮೆಂಟ್ ಅಕೌಂಟ್ ಟಾಟಾ ಕಂಪ್ನಿಗೆ ದುಡ್ಡು ಹೋಗ್ತದೆ. ಟಾಟಾ ಕಂಪ್ನಿ
ಇನ್ವೆಸ್ಟ್ಮೆಂಟ್ ಅಕೌಂಟ್. ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಇನ್ ಟಾಟಾ ಕಂಪ್ನಿ ಎಲ್ ಟಿ ಡಿ. ಎಷ್ಟಿದೆ ಅಮೌಂಟ್? ಎಷ್ಟು? 5,000. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕ್ಯಾಶ್ ಪೇಡ್ ಜನವರಿ 23, ಪೇಡ್ ಫಾರ್ ಕ್ಯಾಶ್ ಫಾರ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಸೇಮ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಡೆಬಿಟ್ ಅಕೌಂಟ್. ಡೆಬಿಟ್ಟು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ಪೇಡ್ ಫಾರ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಎಷ್ಟೇ ಅಮೌಂಟ್? ಓಕೆ, ನೆಕ್ಸ್ಟ್ ಜನವರಿ 25 ಏನು ಕೊಟ್ಟಿದ್ದಾರೆ? ಪೇಡ್ ಫಾರ್ ಬೌಟ್ ಅಲ್ಲ, ಅದು ಬಾಟ್ 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 ಅಂದರೆ ಪರ್ಚೇಸ್, ಬೌಟ್ ಅನ್ಬಾರ್ದು. ಬಾಟ್ ಫಾರ್ ಆಫೀಸ್ ಯೂಸ್ ಫಾರ್ ಕಂಪ್ಯೂಟರ್ ಪರ್ಪೇ, ಕಂಪ್ಯೂಟರ್ ಅಲ್ಲ ಕಂಪ್ಯೂಟರ್ ಅಕೌಂಟ್ ಡೆಬಿಟ್ಟು. ಬಿಕಾಸ್ ಕಂಪ್ಯೂಟರ್ ಏನಿದೆ ಅಸೆಟ್ ಇದೆ. ಕಂಪ್ಯೂಟರ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ಕಂಪ್ಯೂಟರ್ ಪರ್ಚೇಸ್ ಫಾರ್ ಕ್ಯಾಶ್ ಎಷ್ಟಿದೆ ಅಮೌಂಟ್? ಎಷ್ಟ? 28. ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕ್ಯಾಶ್ ಅಕೌಂಟ್ ಡೆಬಿಟ್ಟು. ಕ್ಯಾಶ್ ಅಕೌಂಟ್ ಡೆಬಿಟ್ಟು ಅಡ್ವಾನ್ಸ್ಡ್ ಕಮಿಷನ್ ಅಕೌಂಟ್. ಪೇಯಿಂಗ್ ಕಮಿಷನ್ ರಿಸೀವ್ಡ್ ಅಡ್ವಾನ್ಸ್ ಎಷ್ಟಿದೆ ಅಮೌಂಟು? 1,84,000 ಬರ್ಕೊಳ್ಳಿ. ಇಷ್ಟು ಇಷ್ಟೇ ಇದೆ, ಸಿಂಪಲ್ ಇದೆ. ಕಂಪ್ಲೀಟ್. ಎಷ್ಟು ಕ್ವಶನ್ ಆಯಿತು ಜಲ್ ಎಂಟ್ರಿಲಿ? ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ವಿ? ಮೂರು, ಮೊದಲು ಎರಡು, ಟೋಟಲ್ 5 ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಸಿಂಪಲ್ ಇದೆ, ಪ್ರತಿಯೊಂದು ಕ್ವಶನ್ಗಳಲ್ಲಿ ಇದನ್ನೇ ಕೇಳ್ತಾರೆ, ಪ್ರತಿಯೊಂದು ಕ್ವಶನ್ಗಳಲ್ಲಿ ಇದನ್ನೇ ಕೇಳ್ತಾರೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. 5 ಕ್ವಶನ್ಗಳನ್ನು, ಎಷ್ಟೋ 5 ಕ್ವಶನ್ಗಳನ್ನು ನಾನೇನು ಮಾಡ್ತೀನಿಪ್ಪ ಅಂದರೆ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್, ಇದಲ್ಲದೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. 5 ಕ್ವಶನ್ಗಳನ್ನ ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತೀನಿ, ನೀವು ಅದನ್ನು ನೋಡಿಕೊಂಡು
ಯೂಟ್ಯೂಬಲ್ಲೇ ನೋಡಿಕೊಂಡು ಐದು ಕ್ವೆಶನ್ಗಳನ್ನ ಸಾಲ್ವ್ ಮಾಡ್ಕೊಂಡು ಬರಬೇಕು. ಯಾವಾಗ ಮಾಡ್ತೀರಾ? ಇವತ್ತೇ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೀವೆಲ್ಲರೂ ಆ ವಿಡಿಯೋನ ನಿಮ್ಮ ಗ್ರೂಪಿಗೂ ಕಳಿಸ್ತೀನಿ. ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಆ ಕ್ವೆಶನ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಸಿ ಇರುತ್ತೆ, ಸೇಮ್ ಕ್ವೆಶನ್ಸ್ ಇರುತ್ತೆ. ಎಲ್ಲಾದರೂ ನಿಮಗೆ ಮಿಸ್ಟೇಕ್ ಇತ್ತು, ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಬಂದು ನಾನು ಕೇಳ್ಬೋದು, ಅಥವಾ ನೀವು ಕಮೆಂಟ್ ಹಾಕಿ ನಿಮ್ಗೆ ಹೇಳ್ತೀನಿ. ನಾನು ಅರ್ಥ ಆಗ್ತಿದೆಯಾ ಯಾವುದಾದ್ರು ಕ್ವೆಶನ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಯೂಟ್ಯೂಬ್ ವೀಡಿಯೋಲಿ ಹಾಕಿರ್ತೀನಿ. ಅದನ್ನು ಐದು ಕ್ವೆಶನ್ ಮಾಡಿ, ಈಗ ಐದಾಗಿದೆ, ಇನ್ನು ಐದು ಕ್ವೆಶನ್ನ ನಾನು ಕೊಡ್ತಾ ಇದ್ದೀನಿ. ಯಾಕೆ ಗಡಿಬಿಡಿ ಮಾಡಿದೆ ಅಂದರೆ ನೆಕ್ಸ್ಟ್ ಹೋಗೋಣ, ಭಾಳ ಲೇಟ್ ಆಯಿತು. ಇಷ್ಟೊತ್ತಿಗೆ ನಮ್ಮದು 4-5 ಚಾಪ್ಟರ್ ಕಂಪ್ಲೀಟ್ ಆಗಬೇಕಾಯ್ತು, ಸ್ಲೋ ಹೋಗಿದ್ದೀನಿ. ಸೊ ಎಲ್ಲರಿಗೂ ಜನರಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿದೆ, ಒಂದು 80% ಆದರೂ ಅಂಡರ್ಸ್ಟ್ಯಾಂಡ್ ಆಗಿದೆ, ರೈಟ್? ಸೊ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗದಿದ್ದುದನ್ನು ಕವರ್ ಮಾಡ್ಕೊಂಡು ಆಮೇಲೆ. ಸೊ ನಾಳೆಯಿಂದ ಏನು ಮಾಡ್ತೀನಪ್ಪ ಅಂದರೆ ಲೆಜ್ಜರ್ ಸ್ಟಾರ್ಟ್ ಮಾಡ್ತೀನಿ. ಇದಾಗಿದ ತಕ್ಷಣ ನೆಕ್ಸ್ಟ್ ಕ್ಲಾಸ್ ಲೆಜ್ಜರ್ ವೆರಿ ವೆರಿ ಟಫ್. ಅರ್ಥ ಮಾಡ್ಕೊಂಡ್ರೆ ಈಸಿ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಟಫ್. ಒಂದು ದಿವಸ ನೀವು ಕ್ಲಾಸ್ ಮಿಸ್ ಮಾಡಿದಂದ್ರೆ ನೆಕ್ಸ್ಟ್ ಡೇ ಏನಾಗ್ತಾ ಇದೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಟಫ್ ಇದೆ, ಇದು ರಿಲೇಟೆಡ್ ವಿತ್ ಜರ್ನಲ್. ಜರ್ನಲ್ ಯಾರಿಗೆ ಬರುತ್ತೆ ಅವ್ರಿಗೆ ಲೆಜರ್ ಬರುತ್ತೆ, ಜರ್ನಲ್ ಯಾರಿಗೆ ಬರಲ್ಲ ಅವ್ರಿಗೆ ಲೆಜರು ಬರಲ್ಲ. ಎರಡು ಅಣ್ಣ ತಮ್ಮ ಇದ್ದಂಗೆ ಇವು, ಅರ್ಥ ಆಯ್ತಾ? ಸೊ ಒಂದು ಬಿಟ್ಟು ಒಂದು ಇರಲ್ಲ, 100% ಜರ್ನಲ್ ಬಂದವ್ರಿಗೆ ಮಾತ್ರ ಲೆಜರ್ ಬರುತ್ತೆ. ಜರ್ನಲ್ ಎಂಟ್ರಿ ಫಸ್ಟ್ ಆ ಪ್ರಾಬ್ಲಮ್ ಹೆಂಗಿರುತ್ತೆ ಅಂದರೆ, ಒಂದು ಪ್ರಾಬ್ಲಮ್ ಕೊಡ್ತೀನಿ, ಇದರಲ್ಲಿ ಎಷ್ಟಿದಾವೆ ಟ್ರಾನ್ಸಾಕ್ಷನ್ಸ್, 12 ಇದ್ದಾವೆ, 12 or 13 ಇದ್ದಾವೆ, ಅದರಲ್ಲಿ ಬರೀ 6 ಟ್ರಾನ್ಸಾಕ್ಷನ್ ಕೊಡ್ತಾರೆ. ಎಷ್ಟು? 6 ಟ್ರಾನ್ಸಾಕ್ಷನ್ ಕೊಡ್ತಾರೆ. ಫಸ್ಟು 6 ಅದನ್ನು 6 ಎಂಟ್ರಿನ ಜರ್ನಲಲ್ಲಿ ಬಿಡಿಸ್ಬೇಕು. ಎಲ್ಲಿ ಬಿಡಿಸ್ಬೇಕು? ಜರ್ನಲಲ್ಲಿ ಬಿಡಿಸ್ಬೇಕು. ಇನ್ನು 6 ಎಂಟ್ರಿನ ಲೆಜರಲ್ಲಿ ಸಾಲ್ವ್ ಮಾಡಬೇಕು, ಅದೇ 6 ಎಂಟ್ರಿನ ಲೆಜರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನಿಮಗೆಲ್ಲರಿಗೂ ಅಕೌಂಟಿಂಗ್ ಸೈಕಲ್ ಬಗ್ಗೆ ಗೊತ್ತಿದೆಯಾ? ಫಸ್ಟ್ ಏನು ಬರುತ್ತೆ? ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಿ, ಅದಾಗಿದ ತಕ್ಷಣ ಜರ್ನಲ್, ಅದಾಗಿದ ತಕ್ಷಣ ಓಕೆ. ಈಗ ನಾವೇನು ಮಾಡಿದ್ವಿ, ಟ್ರಾನ್ಸಾಕ್ಷನ್ಗಳನ್ನ ಎಲ್ಲಿ ಬರೆದ್ವಿ? ಜರ್ನಲಲ್ಲೇ ಎಂಟ್ರಿ ಮಾಡಿದ್ವಿ. ಜರ್ನಲಿಂದ ಇನ್ನೆಲ್ಲಿಗೆ ಹೋಗ್ಬೇಕು? ಲೆಜರ್ಗೆ ಹೋಗ್ಬೇಕು ತಾನೇ. ಹಾಗಾದರೆ ನಾಳೆ ಕ್ಲಾಸ್ ಮಿಸ್ ಮಾಡಿಬಿಡಿ, ನಾಳೆ 100% ಲೆಜರ್ನ ಹೇಳ್ಕೊಡ್ತೀನಿ. ಒಂದು ದಿನ ನೀವೇನಾದರೂ ಬರಲಿಲ್ಲಪ್ಪ ಅಂದರೆ ನಾಳೆ ಪೂರ್ತಿ ನಿಮ್ಮ ಜೀವಮಾನದ ಪರ್ಯಂತ ನಿಮ್ಗೆ ಲೆಜರ್ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅರ್ಥ ಆಗ್ತಿದೆಯಾ? ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಯಾರಾದರೂ ಹೇಳ್ಕೊಡೋರಿದ್ರೆ. ಹೇಳ್ಕೊಡ್ಲಿಲ್ಲ ಅಂದರೆ ನಿಮ್ಗೆ ಎಲ್ಲಿ ಹೋದ್ರೂ ಲೆಜರ್ ಅಕೌಂಟ್ ಬಿಡ್ಸಕ್ಕೆ ಬರಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಈ ಲೆಜರ್ ಅಕೌಂಟನ್ನು. ಇಲ್ಲಿ ಯಾರು ಕಲಿತೀರ ನಾಳೆ ನಿಮ್ಮ ಫ್ಯೂಚರ್ಸಲ್ಲಿ ಭಾಳ ಅಂದರೆ ಭಾಳ ಸಕ್ಸಸ್ ಆಗ್ತೀರ. ಯಾವುದೇ ಕಂಪ್ನಿಗೆ ಹೋಗ್ರಿ, ಯಾವುದೇ ಜಾಬ್ಗೆ ಹೋಗ್ರಿ, ಯಾವುದೇ ಬಿಸ್ನೆಸ್ ಮಾಡಿರಿ, ಅಲ್ಲಿ ಲೆಜರ್ ಅಕೌಂಟ್ಗಳು ಬರ್ತಾವೆ. ಲೆಜರ್ ಅಕೌಂಟ್ ನೀವು ಎಲ್ಲಾದರೂ ಕಂಪ್ಯೂಟರ್ ಕಲ್ತಿದ್ದೀರಾ? ಯಾರಾದರೂ ಕಂಪ್ಯೂಟರ್ ಕಲ್ತವ್ರು ಇದ್ದೀರಾ ಇಲ್ಲಿ ಫಸ್ಟ್ ಇಯರ್ 10th? ಓಕೆ, ಇನ್ನು ಮುಂದೆ ಕಲಿಯೋರಿಗೂ ಹೇಳ್ತಾ ಇದ್ದೀನಿ, ಈ ಲೆಜರ್ ಅಕೌಂಟ್ ಬಂದ್ರೇ ನಿಮಗೆ ಕಂಪ್ಯೂಟರ್ಲಿ ಟ್ಯಾಲಿ ಬರುತ್ತೆ. ಟ್ಯಾಲಿ ಅನ್ನೋದು ಆಪ್ಷನ್ ಇದೆ, ಹೌದಾ? ಕಂಪ್ಯೂಟರ್ಲಿ ಟ್ಯಾಲಿ ಅನ್ನೋದು ಒಂದು ಆಪ್ಷನ್ ಇದೆ. ಆ ಟ್ಯಾಲಿ ಕಲ್ತವರಿಗೆ ಜಾಬ್ ಇರ್ತವೆ, ಆ ಜಾಬ್ ಮಾಡೋರಿಗೆ ಈ ಲೆಜರ್ ಅಕೌಂಟ್ ಭಾಳ ಇಂಪಾರ್ಟೆಂಟ್. ಸರ್, ಹಾಗಾದರೆ ಲೆಜರ್ ಅಂದರೆ ಏನು, ಲೆಜರ್ ಯಾವ ಥರ ಇರುತ್ತೆ, ಲೆಜ್ಜರ್ ಅಂತಲೇ ಯಾಕೆ ಕರಿತೀವಿ, ಇದು ಎಲ್ಲಿ ಯೂಸ್ ಆಗುತ್ತೆ, ನಾವು ಇದನ್ನು ಯಾಕೆ ಪ್ರಿಪೇರ್ ಮಾಡಬೇಕು, ಪ್ರಿಪೇರ್ ಮಾಡಲಿಲ್ಲ ಅಂದರೆ ಆಗಲ್ವಾ? ಇವೆಲ್ಲ ಕ್ವೆಶನ್ಗಳನ್ನು ನಾಳೆ ಕ್ಲಾಸಲ್ಲಿ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಅರ್ಥ ಆಯ್ತಲ್ಲ? ಸೊ ಇವತ್ತಿನ ಕ್ಲಾಸಲ್ಲಿ ಎಷ್ಟು ಹೇಳುತ್ತಾ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು 5 ಕ್ವೆಶನ್ಗಳನ್ನ ನಿಮಗೆ ಅಲ್ಲಿ ಯೂಟ್ಯೂಬಲ್ಲಿ ಕೊಡ್ತಾ ಇದ್ದೀನಿ, ಅದನ್ನು ನೋಡಿಕೊಂಡು ಆ ಕ್ಲಾಸ್ನ ನೋಡಿಕೊಂಡು 5 ಕ್ವೆಶನ್ಗಳನ್ನು, ಹೋಮ್ವರ್ಕ್ಗಳನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಎಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ನನಗೆ ಕಾಲ್ ಮಾಡಿ, ಅಥವಾ ನನಗೆ ಇಲ್ಲಿ ಬಂದು ಕೇಳಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಅರ್ಥ ಆಗದೇ ಇರುವಂತಹ ಟ್ರಾನ್ಸಾಕ್ಷನ್ಗಳನ್ನ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಓಕೆ, ಇಷ್ಟು ಹೇಳುತ್ತೆ ಇವತ್ತಿನ ಕ್ಲಾಸಲ್ಲಿ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ.